ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಅನುವಂಶಿ ಕನ್ನಡ ಲಾಗ್ಸ್ಗೆ ಸ್ವಾಗತ. ನಾನು ಅನುವಂಶಿ. ಇವತ್ತು ಸಿಂಪಲಾಗಿ ಈ ಸ್ಟೈಲ್ ಯಾವ ಥರ ಮಾಡೋದು, ಅದು ಫ್ರೆಂಚ್ ಟ್ವಿಸ್ಟ್ ಯಾವ ಥರ ಮಾಡೋದು ಅನ್ನೋದು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಅದಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿರೋರು ಲೈಕ್ ಮಾಡಿ ಹಾಗೂ ಕಮೆಂಟ್ಸ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ, ಬನ್ನಿ ನೋಡೋಣ. ಜಸ್ಟ್ ನಾನು ಏನು ವೆರಿ ಸಿಂಪಲ್ ಅಂತಲೇ ಹೇಳ್ಬೋದು, ಜಸ್ಟ್ ಈ ಥರ ತಗೊಂಡು ನಿಮಗೆ ಟರ್ನ್ ಮಾಡಿ ತೋರಿಸ್ತೀನಿ. ಇದು ಫುಲ್ ಕೆಳಗೆ ಬರಬೇಕು, ಜಸ್ಟ್ ಟ್ವಿಸ್ಟ್ ಮಾಡಬೇಕು. ಈ ಥರ ಟ್ವಿಸ್ಟ್ ಮಾಡ್ಕೊಂಡು ಬನ್ನಿ. ಟ್ವಿಸ್ಟ್ ಮಾಡ್ತಾ ಇದು ಫುಲ್ ಕವರ್ ಅಪ್ ಆಗಬೇಕು. ಟ್ವಿಸ್ಟ್ ಮಾಡ್ತಾ ಮಾಡ್ತಾ ಕವರ್ ಮಾಡಿ. ಜಸ್ಟ್ ಈಗ ಕವರ್ ಮಾಡಬೇಕು. ನೆಕ್ಸ್ಟ್ ಇದು ಹೀಗೆ ಟ್ವಿಸ್ಟ್ ಮಾಡ್ತಾ ನೋಡಿ ಈ ಥರ ಕಾಣಿಸುತ್ತೆ. ಜಸ್ಟ್ ಹೇರ್ ಪಿನ್ ಹಾಕೋಬೇಕು, ವೆರಿ ಈಸಿ ಅಂತಲೇ ಹೇಳ್ಬೋದು. ಜಸ್ಟ್ ಇಲ್ಲಿಗೆ ಹೇರ್ ಪಿನ್ ಹಾಕ್ಕೊಳ್ಳಿ. ಇದು ಜೀನ್ಸ್ ಹಾಕ್ಕೊಂಡಾಗ ಅಥವಾ ಪಾರ್ಟಿಗಳಿಗೂ ಹಾಕ್ಬೋದು, ಚೆನ್ನಾಗಿ ಕಾಣಿಸುತ್ತೆ. ಫುಲ್ ಹೇರ್ ಕವರ್ ಆಗುತ್ತೆ. ಸಮ್ಮರ್ ಸೀಸನ್ನಂತೂ ತುಂಬಾ ಇದು ಚೆನ್ನಾಗಿ ಕಾಣಿಸುತ್ತೆ. ಸೊ ಹೇರ್ ಫುಲ್ಲು ಕವರ್ ಆಗಿದೆ. ಸೊ ನೋಡಿ ಯಾವ ಥರ ಕಾಣಿಸ್ತಾ ಇದೆ, ಫುಲ್ಲು ಹೇರು ಕವರ್ ಆಗ್ತಾ ಬರುತ್ತೆ, ಫುಲ್ ಕವರ್ ಆಗುತ್ತೆ. ಇಲ್ಲಿ ಬೇಕಾದರೆ ನೀವು ಫ್ಲವರ್ ಡೆಕೋರೇಟ್ ಆದರೂ ಮಾಡ್ಬೋದು, ಇಲ್ಲ ಒಂದು ಸಿಂಪಲಾಗಿ ಒಂದು ರೋಸ್ ಕೂಡ ನೀವು ಇಡ್ಬೋದು. ಸೊ ಯಾವ ಥರ ಕಾಣಿಸ್ತಾ ಇದೆ ನೋಡಿ. ವೆರಿ ಈಸಿ ಅಂತಲೇ ಹೇಳ್ಬೋದು. ಈ ಥರ ನೀವು ಮೇಲೆ ಟ್ವಿಸ್ಟ್ ಮಾಡಿ ಹಾಕ್ಕೊಂಡ ನಂತರ ಈ ಥರ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. 2 ಮಿನಿಟ್ಸ್ ಏರ್ ಸ್ಟೈಲ್. ನೋಡಿ ಯಾವ ಥರ ಕಾಣಿಸುತ್ತೆ. ಆರಾಮಾಗಿ 2 ಮಿನಿಟ್ಸಲ್ಲಿ ಹೇರ್ ಸ್ಟೈಲ್ ರೆಡಿ ಆಗಿಬಿಡುತ್ತೆ. ಇದು ಯಾವಾಗ ಬೇಕಾದರೂ ಹಾಕ್ಕೋಬೋದು, ಫಂಕ್ಷನ್ಸ್ಗೆ ಹಾಕ್ಕೋಬೋದು, ಮತ್ತು ಎಲ್ಲರ ಔಟಿಂಗ್ ಹೋಗಬೇಕಾದ್ರೂ ಹಾಕ್ಕೋಬೋದು. ಸಲವಾರ್ ಕೂಡ ಹಾಕ್ಬೋದು, ಜೀನ್ಸ್ ಕೂಡ ಹಾಕ್ಬೋದು, ಎಲ್ಲ ಸೀಸನಲ್ಲೂ ಸೂಟ್ ಆಗುತ್ತೆ. ಸೊ ಈ ಥರ ಹೇರ್ ಸ್ಟೈಲ್ ಒಂದ್ಸಲ ಮಾಡಿ ನೋಡಿ, ಲೈಕ್ ಆದರೆ ಕಮೆಂಟ್ಸ್ ಮಾಡಿ. ಸೊ ನನ್ನ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಹಾಗೂ ಕಮೆಂಟ್ಸ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಥ್ಯಾಂಕ್ ಯು. ಬೈ ಬೈ. ಹ್ಯಾವ್ ಎ ನೈಸ್ ಡೇ.